ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದಲ್ಲಿ ಮತ್ತೆ ಹೊಸ 6 ಕೊರೋನಾ ಪಾಸಿಟಿವ್ ಕೇಸ್ ಕಂಡು ಬಂದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್ ಶಿರಾದ ಪ್ರವಾಸಿ ಮಂದಿರದಲ್ಲಿ ತುರ್ತು ಸಭೆ ಕರೆದರು. ಶ್ರೀ ಟಿವಿ ವೀಕ್ಷಕರೇ, ಈಗ ನಾವು ಪ್ರವಾಸಿ ಮಂದಿರದ ಬಳಿ ಇದ್ದೀವಿ. ಎಸ್ ಪಿ ಅವರು ಮತ್ತು ಡಿ ಸಿ ಅವರು ಮತ್ತು ನಮ್ಮ ವಿವಿಧ ಇಲಾಖೆಯ ಅಧಿಕಾರಿಗಳು ಕೊರೋನಾಗೆ ಚರ್ಚಿಸಲು ಇಲ್ಲಿ ಸೇರಿರುತ್ತಾರೆ. ಈಗ ತಾನೇ ಮೀಟಿಂಗ್ ಮುಗಿದಿದೆ. ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಂಶಿಕೃಷ್ಣ, ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ನಾಗೇಂದ್ರಪ್ಪ, ತಹಶೀಲ್ದಾರ್ ನಹಿದಾ ಜಂಜಮ್, ಡಿವೈಎಸ್ಪಿ ಕುಮಾರಪ್ಪ ಹಾಗೂ ಶಿರಾ ತಾಲೂಕಿನ ಕಂದಾಯ, ನಗರಸಭೆ ಹಾಗೂ ಆರೋಗ್ಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಶಿರಾದಲ್ಲಿ ಮತ್ತೆ 6 ಕೋವಿಡ್ ಪಾಸಿಟಿವ್ ಪ್ರಕರಣಗಳು ಪತ್ತೆ. ಈ ಬಗ್ಗೆ ತಾಲೂಕು ಮಟ್ಟದ ಅಧಿಕಾರಿಗಳೊಡನೆ ಚರ್ಚಿಸಲು ಪ್ರವಾಸಿ ಮಂದಿರಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್ ಅವರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ, ಈಗ ಪಿ ಎಂ ಕೆ 34 ಪೇಷಂಟ್ಸ್, 6 ಪ್ರೈಮರಿ ಕಾಂಟ್ಯಾಕ್ಟ್ಸು ಮತ್ತು 16 ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಇದ್ದರು. ಈಗ ಪ್ರೈಮರಿ ಕಾಂಟ್ಯಾಕ್ಟ್ಸ್ ರಿಸಲ್ಟ್ ಬಂದಿದೆ, ಏನಾಗಿದೆ? ಈಗ 6 ಪ್ರೈಮರಿ ಕಾಂಟ್ಯಾಕ್ಟ್ಸ್ ಏನು ರಿಸಲ್ಟ್ ಏನಿದೆ, ನಮ್ಮ ಕೋವಿಡ್-19 ಆಸ್ಪತ್ರೆಗೆ ನಾವು ಶಿಫ್ಟ್ ಮಾಡಿದ್ದಾರೆ. ಎಲ್ಲರೂ ಕೂಡ ಆರೋಗ್ಯವಾಗಿದ್ದಾರೆ. ಸಿಂಪ್ಟಮ್ಸ್ ಇಲ್ಲ, ಜ್ವರ, ಕೆಮ್ಮು, ನೆಗಡಿ ಆಗಲಿ ಏನಿಲ್ಲ. ಎಲ್ಲರನ್ನೂ ಶೀತ ಮತ್ತು ನೆಗಡಿ ಕೆಮ್ಮು ಏನಾದರೂ ಇದ್ದಾರೆ, ನೀವಾಗಿ ಸೆಲ್ಫ್ ಟ್ರೀಟ್ಮೆಂಟ್ ತಗೊಳಕ್ಕೆ ಹೋಗ್ಬೇಡಿ. ಸೊ ಅದಾಗೆ ಅದರ ಪಾಡ ಹೋಗುತ್ತೆ ಅಂತ ಹೇಳ್ಬಿಟ್ಟು ವೇಟ್ ಮಾಡೋದ್ ಬೇಡ. ಎಲ್ಲರೂ ಬಂದುಬಿಟ್ಟು ಅಲ್ಲಿ ರಿಪೋರ್ಟ್ ಆದರೆ, ನಮ್ಮ ಜನರಲ್ ಹಾಸ್ಪಿಟಲ್ ರಿಪೋರ್ಟ್ ಆದರೆ, ಈಗ ತುಮಕೂರು ಜಿಲ್ಲೆಯಲ್ಲಿ ನಾವು ಇಲ್ಲೇ ಎಲ್ಲ ಯಾವುದು ವ್ಯವಸ್ಥೆ ಮಾಡಿರೋದ್ರಿಂದ ಬೇಗ ರಿಸಲ್ಟ್ ಬಂದಿದ್ದು ಕೂಡ ಅವಕಾಶ ಇದೆ. ಸೊ ಅದರಿಂದ ಬಂದ್ಬಿಟ್ಟು ಇಮಿಡಿಯೇಟ್ ಆಗಿ ಅವರು ಸ್ಯಾಂಪಲ್ನ ಅಲ್ಲಿ ಟೆಸ್ಟ್ ಮಾಡ್ಕೊಂಡು ನಾವು ಇಮಿಡಿಯೇಟ್ ಆಗಿ ಅದನ್ನ ರಿಸಲ್ಟ್ ಕೊಟ್ಬಿಟ್ಟು ಅವ್ರಿಗೆ ಖಂಡಿತವಾಗ್ಲೂ ಅವ್ರನ್ನ ಅಕಸ್ಮಾತ್ ಪಾಸಿಟಿವ್ ಬಂದರೆ ಮಾತ್ರ ಅವ್ರನ್ನ ಚಿಕಿತ್ಸೆ ಕೊಡೋದು ಕೂಡ ಕೊಡ್ತಾರೆ. ಸೊ ಸಾಕಷ್ಟು ಈಗ ಆಲ್ರೆಡಿ ನಾವು ವ್ಯವಸ್ಥೆನ ಮಾಡ್ಕೊಂಡಿದ್ದೇವೆ. ಬೇಕಾದಷ್ಟು ವ್ಯವಸ್ಥೆ ನಮ್ಮ ಏನೇ ವ್ಯವಸ್ಥೆ ಅವಶ್ಯಕತೆ ಎಂಬುದು ಎಲ್ಲ ಅವಶ್ಯಕತೆ ಕೂಡ ಈಗ ಸಂಪೂರ್ಣವಾಗಿ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದ ಕೊರತೆ ಇಲ್ಲ. ಆದ್ದರಿಂದ ಎಲ್ಲ ಸಾರ್ವಜನಿಕರು ಸಹಕಾರ ಕೊಡಬೇಕು ಅಂತ ಕೋರ್ಕೊಳ್ತೇವೆ. ಸರ್, ಈಗ ಫ್ರೀ ಆಗಿದೆಯಲ್ಲ, ಈಗ ರೆಸ್ಟ್ರಿಕ್ಷನ್ ಮಾಡ್ತಾರೆ, ಈಗ 6 ಜನ ಕಂಡು ಬಂದಿದೆಯಲ್ಲ ಬರ್ತಾರೆ, ಈಗ ವ್ಯಕ್ತಿಗಳು ಎಲ್ಲೆಲ್ಲಿ ಯಾವ್ಯಾವ ಅಂಗಡಿ ಆಗಿ ಮುಂಗಟ್ಟಲ್ಲಾಗಿರ್ಬೋದು ಅಥವಾ ಅವ್ರ ಮನೆಗಳಲ್ಲಿ ಎಲ್ಲೆಲ್ಲಿ ಇದ್ರು, ಹೆಚ್ಚಿಗೆ ಮೊದಲು 100 ಮೀಟರ್ ಅಂತ ಏನು ಗೈಡ್ಲೈನ್ಸ್ ಇತ್ತು, ಅದು ಈಗ 100 ಮೀಟರ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅದು ನಾವು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಕುತ್ಕೊಂಡು ಡಿಸ್ಕಸ್ ಮಾಡಿ ಯಾವುದು ಸೂಕ್ತವಾಗಿ ಆ ಒಂದು ಸೂಕ್ತತೆಗೆ ಅನುಗುಣವಾಗಿ ನಾವು ಕಂಟೈನ್ಮೆಂಟ್ ಜೋನ್ಸ್ ಮಾಡ್ತಾರೆ. ಈಗಲೂ ಕೂಡ ಜನರಲ್ಲಿ ಎಚ್ಚೆತ್ಕೊಂಡು ಕೋರ್ಕೊಳ್ಳೋದು ಏನಂತೇಳಿದ್ರೆ, ಅವ್ರು ಎಚ್ಚೆತ್ಕೊಂಡು ಸತತವಾಗಿ ಕೈ ತೊಳೆಯುವಂಥದ್ದು, ಹೈಜೀನ್ ಮೇಂಟೈನ್ ಮಾಡುವಂಥದ್ದು ಮಾಡಿದ್ರೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ಸೊ ಅದರಿಂದ ಅವರು ತಮ್ಮ ವ್ಯಾಪಾರಕ್ಕೆ, ಕೆಲಸಕ್ಕೆ ಏನೇ ಹೋದರೂ ಹ್ಯಾಂಡ್ ಸ್ಯಾನಿಟೈಸ್ ಮಾಡೋದು ಮತ್ತು ಮಾಸ್ಕ್ ಧರಿಸುವಂಥದ್ದು, ಸಾಮಾಜಿಕ ಅಂತರ ಕಾಪಾಡುವಂಥದ್ದು ಮಾಡಬೇಕು ಅಂತ ಕೋರ್ಕೊಳ್ತೀವಿ. ಸರ್, ಕಂಟೈನ್ಮೆಂಟ್ ಜೋನ್ ಅಲ್ಲಿ ಮಾಸ್ ಥ್ರೋಟ್ ಸ್ಯಾಂಪಲ್ ಏನಾದ್ರು ಚೆಕ್ ಮಾಡ್ತಾರೆ ಸರ್? ಯಾಕಂದ್ರೆ ಇದು ರ್ಯಾಂಡಮ್ ಆಗಿ ಚೆಕ್ ಮಾಡ್ತೀವಿ ನಾವು, ಮತ್ತೆ ಕೋಮಾರ್ಬಿಡ್ ಕಂಡೀಷನ್ಸ್ ಇರುವಂತಹ ಹೈ ರಿಸ್ಕ್ ಪೇಷಂಟ್ಸ್ ನಾವು ಕೂಡ ನಾವು ಚೆಕ್ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಇದು ಎಫೆಕ್ಟ್ ಆಗೋದು ವಯಸ್ಸಾದರೂ ವಲ್ನರಬಲ್ ಗ್ರೂಪ್ ನಲ್ಲಿ. ಈಗಾಗಲೇ ನಾವು ತುಮಕೂರಿನಲ್ಲೂ ರ್ಯಾಂಡಮ್ ಆಗಿ ಮಾಡಿದ್ದೇವೆ, ಶಿರಾದಲ್ಲೂ ಕಂಟೈನ್ಮೆಂಟ್ ಜೋನ್ ಮಾಡಿದ್ದು, ರ್ಯಾಂಡಮ್ ಆಗಿ ಸ್ಯಾಂಪಲ್ ತಗೊಂಡಿದ್ದೇವೆ, ಎಲ್ಲ ನೆಗೆಟಿವ್. ಸೊ ಈಗಲೂ ಕೂಡ ಎಲ್ಲೆಲ್ಲಿ ಕಂಟೈನ್ಮೆಂಟ್ ಜೋನ್ ಮಾಡಿದ್ದೇವೆ, ಹೈ ರಿಸ್ಕ್ ಪೇಷಂಟ್ಸ್ ನಾವು ರ್ಯಾಂಡಮ್ ಆಗಿ ಸ್ಯಾಂಪಲ್ ತಗೊಂಡಿದ್ದೇವೆ. ದಿನಾಂಕ 11/6/2020 ಮಧ್ಯಾಹ್ನ 1 ಗಂಟೆಗೆ ಶಿರಾನಗರದ ಗೌಳಿಗೆರೆ ಹಟ್ಟಿ ಸೀಲ್ ಡೌನ್ ಮಾಡುತ್ತಿರುವ ಕಂದಾಯ ಇಲಾಖೆ, ನಗರಸಭೆ, ಪೊಲೀಸ್ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿ. ಶಿರಾ ತಾಲೂಕಿಗೆ 2ನೇ ಹಂತದ ಹೇಮಾವತಿ ಡ್ಯಾಂ ನೀರು ಬಿಟ್ಟಿದ್ದು, ಶಿರಾ ದೊಡ್ಡಕೆರೆ ಮತ್ತು ಕಳ್ಳಂಬೆಳ್ಳ ಕೆರೆಗಳು ಭರ್ತಿಯಾಗುವ ನಿರೀಕ್ಷೆ ಇದ್ದು, ಶಿರಾ ಜನತೆಯ ಕುಡಿಯುವ ನೀರಿನ ಬವಣೆ ನೀಗಲಿದೆ. ಈ ನಿಟ್ಟಿನಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಕೆರೆಗಳು ಭರ್ತಿಯಾಗಲಿ ಎಂದು ಶಾಸಕ ಬಿ ಸತ್ಯನಾರಾಯಣ್ ಗಂಗಾ ಪೂಜೆ ನೆರವೇರಿಸಿ ಬಾಗಿನ ಅರ್ಪಿಸಿದರು. ಮುಖಂಡರಾದ ಸಿಆರ್ ಉಮೇಶ್, ಮಾಜಿ ನಗರಸಭಾ ಅಧ್ಯಕ್ಷರಾದ ಆರ್ ರಾಮು, ಹೊಸಹಳ್ಳಿ ರಾಮಚಂದ್ರಪ್ಪ, ಮುದುಮಡು ಮಂಜುನಾಥ್, ತಹಶೀಲ್ದಾರ್ ನಹಿದಾ ಜಂಜಮ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮೋಹನ್ ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು. ಒಳ್ಳೆ
ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.